ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾರಕತ್ತೆ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಭೂನೀಲ ಸಮೇತ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ದೇವಾಲಯದ ಆಡಳಿತ ಮಂಡಳಿಯವರು ಆಯೋಜಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಅಕ್ಷಯ್ ಕುಮಾರ್ ಮತ್ತು ದೇವಾಲಯದ ಆಡಳಿತ ಮಂಡಳಿಯವರು ಮಾತನಾಡಿ, ಹಾರಗತ್ತಿಯಲ್ಲಿರುವ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯವು ಬಹಳ ಪುರಾತನ ದೇವಾಲಯವಾಗಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ಎಂದರು. ಇನ್ನು ಜನವರಿ 3ರಂದು ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಕಲ್ಯಾಣೋತ್ಸವ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಸಕಾಲಕ್ಕೆ ಭಕ್ತರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಮನವಿ ಮಾಡಿದರು. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಈ ದಿವಸ ವೈಕುಂಠ ಏಕಾದಶಿ ಪ್ರಯುಕ್ತ ಹಾರಗತ್ತೆ ಗ್ರಾಮದ ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬೆಳಗಿನ ಜಾವ 4 ಗಂಟೆಯಿಂದ ಇಂದಿನವರೆಗೂ ಕೂಡ ಭಕ್ತಾದಿಗಳ ಆಗಮನ, ಸಾಕಷ್ಟು ಜನ ಬಂದು ಹೋಗ್ತಾಯಿದ್ದಾರೆ. ಇಲ್ಲಿ ಪ್ರಸಾದ ವ್ಯವಸ್ಥೆ, ಲಾಡು ಪ್ರಸಾದ, ಅವಲಕ್ಕಿ ಪ್ರಸಾದ, ತೀರ್ಥಪ್ರಸಾದ, ಮಹಾಮಂಗಳಾರತಿ, ಅರ್ಚನೆ ಎಲ್ಲ ಸತತವಾಗಿ ನಡೀತಾ ಇದೆ. ಭಕ್ತಾದಿಗಳು ಸಾಕಷ್ಟು ಜನ ಬೆಳಗಿನ ಜಾವದಿಂದ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಸಾಯಂಕಾಲ ಕೂಡ 6 ಗಂಟೆಗೆ ವಿಶೇಷವಾದಂಥ ಪೂಜೆ ಇದೆ. ನಾಳೆ ಶ್ರೀನಿವಾಸ ಕಲ್ಯಾಣ ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಗ್ರಾಮದ ವತಿಯಿಂದ ಮತ್ತು ಟ್ರಸ್ಟಿನ ವತಿಯಿಂದ ಮತ್ತು ಎಲ್ಲರ ಭಕ್ತರ ಸಹಕಾರದಿಂದ ನಾಳೆ ಆ ಕಾರ್ಯಕ್ರಮ ಕೂಡ ನೆರವೇರ್ತಾ ಇದೆ. ಈ ಕಾರ್ಯ ಇವತ್ತಿಂದಲ್ಲ, ಸುಮಾರು 16 ವರ್ಷಗಳಿಂದ ಸತತವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದೆ. ಎಲ್ಲರ ಸಹಕಾರ ಪೂರ್ಣವಾಗಿರೋದ್ರಿಂದ ಈ ಕಾರ್ಯ ಯಶಸ್ವಿಯಾಗಿ ನಡೀತಾ ಇದೆ. ಈ ಕಾರ್ಯ ಸಶಕ್ತವಾಗಿ ನಡೀಲಿ, ಎಲ್ಲರಿಗೂ ಕೂಡ ಭಗವಂತ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಆನಂದ ಕೊಟ್ಟು ಕಾಪಾಡಲಿ. ಮತ್ತು ಈಗ ನಮಗೆ ಈ ಸಮಾಜದಲ್ಲಿ ಕೊರೋನಾ ಅನ್ನತಕ್ಕಂಥ ಒಂದು ಭೀತಿಯನ್ನು ಸಮಾಜ ಹುಟ್ಟಿಸ್ತಾ ಇದೆ. ಅದಕ್ಕೆ ಯಾರೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ ಅಂತ ಸರ್ಕಾರ ಘೋಷಣೆ ಮಾಡ್ತಾ ಇದೆ. ಬೇಕಾದಷ್ಟು ಔಷಧೋಪಚಾರಗಳನ್ನು
ಒದಗಿಸ್ತಾ ಇದ್ದಾರೆ. ಆದರೂ ಅದಕ್ಕೂ ನಿರ್ಭೀತರಾಗಿ ಇವತ್ತು ಜನ ಭಕ್ತಿ ಮರೆ ಹೋಗಬೇಕಾಗಿದೆ. ಭಕ್ತಿನೇ ನಮಗೆ ಒಂದು ಶಕ್ತಿ. ಇಂಥ ಒಂದು ಶಕ್ತಿ ಕಾರ್ಯ ಭಗವಂತ ಎಲ್ಲರಿಗೂ ಕೊಡಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಶಿವಮೊಗ್ಗ ನಾಡಿನ ಜನತೆಗೆ ವೈಕುಂಠ ಏಕಾದಶಿ ಕಾರ್ಯಕ್ರಮದ ಶುಭ ಕಾಮನೆಗಳನ್ನು ಕೋರ್ತಾ ನಮ್ಮ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂತಹ ಶ್ರೀ ಭೂನೀಳ ಸಮೇತ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನವು ಪುರಾತನವಾದ ದೇವಸ್ಥಾನವಾಗಿದ್ದು ಸುಮಾರು 1500 ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನವಾಗಿದೆ. ನಮ್ಮ ಗ್ರಾಮದ ಹಿರಿಯರೆಲ್ಲರೂ ಸಹ ಹಿಂದಿನ ಕಾಲದಿಂದಲೂ ಈ ಒಂದು ವೈಕುಂಠ ಏಕಾದಶಿ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳನ್ನು ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ಮಾರ್ಗದಲ್ಲಿ ನಾವುಗಳು ಸಹ ನಮ್ಮ ಗ್ರಾಮದ ಎಲ್ಲರ ಸಹಕಾರದಿಂದ ಈ ಒಂದು ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಈ ದಿನ ಆಯೋಜನೆಯನ್ನು ಮಾಡಿದ್ದೇವೆ. ಭಗವಂತ ಇಡೀ ವಿಶ್ವಕ್ಕೆ ಒಂದು ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಿ ಎಲ್ಲರನ್ನೂ ಚೆನ್ನಾಗಿರಲಿ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಾನು ಎರಡು ಮಾತಿದೆ. ಈ ದಿನದ ವೈಕುಂಠ ಏಕಾದಶಿ ಕಾರ್ಯಕ್ರಮ ತದನಂತರ ನಾಳೆ 3/1/2023 ತಿರುಕಲ್ಯಾಣೋತ್ಸವ ಹಾಗೂ ಮುಕ್ಕೋಟಿ ದ್ವಾದಶಿಯ ಕಾರ್ಯಕ್ರಮವನ್ನು ಬೆಳಗ್ಗೆ 9 ಗಂಟೆಗೆ ಹೋಮ ಪೂಜೆ ಅಭಿಷೇಕ ಮತ್ತು ಸಂಜೆ 6 ಗಂಟೆಗೆ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಗ್ರಾಮಸ್ಥರೆಲ್ಲರೂ ಭಕ್ತಾದಿಗಳೆಲ್ಲರೂ ಬಂದು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೀವಿ. ಈ ದಿನ ಏನು ಆರ್ಗದೆಯಲ್ಲಿ ವೈಕುಂಠ ಏಕಾದಶಿ ನಡೀತಾ ಇದೆ. ಇಲ್ಲಿ ನಾವು ನಮ್ಮ ಹಿರಿಯರು ಈ ದೇವಸ್ಥಾನ ಪುರಾತನ ಕಾಲದಿಂದ ಉಳಿಸ್ಕೊಂಡು ಬಂದಿದ್ದರು. ಆ ನಮ್ಮ ಹಿರಿಯರು ಉಳಿಸಿದ್ದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ನಾವು ನಮ್ಮನಿಂದನವ್ರಿಗೆಲ್ಲ ಕೊಟ್ಟಿವೆ. ಅವರು ಈ ರಾಜಗೋಪುರ ಮತ್ತು ಇಲ್ಲಿ ದೇವಸ್ಥಾನಕ್ಕೆ ಏನೇನು ಕಾರ್ಯಕ್ರಮಗಳಾಗಬೇಕು ಎಲ್ಲ ಮಾಡಿಕೊಂಡು ಈಗ ಇವತ್ತು ಇಲ್ಲಿ ಏನು ವೈಭವವಾಗಿ ಎಲ್ಲ ತೋರಿಸ್ತಾರಲ್ಲ ಈಗ ನಮ್ಮ ಟಿ ವಿಯವರು ಈ ದಿನ ವೈಭವಯುತವಾಗಿ ಮಾಡಬೇಕು ಅಂದರೆ 3 ದಿನದಿಂದ ಶ್ರಮ ಪಟ್ಟು ಇಲ್ಲಿ ಹುಡುಗರೆಲ್ಲ ಸೇರಿ ಏನು ಇವತ್ತು ಲಡ್ಡು ಪ್ರಸಾದ ಮತ್ತು ಹೀಗೆ ಮತ್ತು ನಿರಂತರವಾಗಿ ಸಾಯಂಕಾಲ ತನಕ ಎಷ್ಟೇ ಜನ ಬಂದರೂ ಅವ್ರಿಗೆ ಏನೇನು ಬೇಕು ಎಲ್ಲ ಮಾಡಿಸಿ ಮಾಡಿದ್ದಾರೆ. ಈಗೆಲ್ಲ ನಮ್ಮ ಏನು ನಾವೇನು ನಂಬಿದ್ದೀವಿ ನಮ್ಮ ಹಿರಿಯರೇನು ನಂಬಿದ್ರು ಅದನ್ನು ಈಗಿನ ಯುವಕರು ಈಗಿನ ಮಕ್ಕಳೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾರೆ. ಅವ್ರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ರಿಗೂ ದೇವರು ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲರೂ ಈ ಒಂದು ವೈಕುಂಠ ಏಕಾದಶಿನ ಚೆನ್ನಾಗಿರ್ತದೆ. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತಾ ಈಗಿನ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಆರಗದ್ದೆ ಗ್ರಾಮದಲ್ಲಿ ಶ್ರೀ ಚನ್ನಕೇಶವ ಭೂನೀಳ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರೀ ಚನ್ನಕೇಶವರ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಚನ್ನಕೇಶವರ ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಅದ್ಧೂರಿಯಾಗಿ ಗ್ರಾಮಸ್ಥರ ಸಹಕಾರದೊಂದಿಗೆ ಏರ್ಪಡಿಸಲಾಗಿದೆ. ವರ್ಷಕ್ಕೂ ಪ್ರತಿ ವರ್ಷ 1000 ಜನಗಳು ಆಗಮಿಸ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾನೆ ಹಾಗೂ ಬರ್ತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ದೇವರ ಒಂದು ಅನುಗ್ರಹ ಸಿಗಲಿ. ಮುಂದಕ್ಕೆ ಮತ್ತೆ ಕೋವಿಡ್ ಬರುವ ಒಂದು ಸಂಭವ ಇದೆ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಎಚ್ಚರಿಕೆಯಿಂದ ಇರಿ ಅಂತ ನಾನು ಕೇಳ್ಕೊಳ್ತೇನೆ. ಅದರ ಜೊತೆಗೆ ನಾಳೆ ಅಂದರೆ 3/2/2023 ಒಂದು ವರ್ಷದಲ್ಲಿ ಮುಕ್ಕೋಟಿ ದ್ವಾದಶಿ ಕಾರ್ಯಕ್ರಮ ಅಂತ ಮಾಡ್ತಾರೆ. ಬೆಳಿಗ್ಗೆ 9 ಗಂಟೆಯಿಂದ ಹೋಮ ಹವನಾದಿಗಳ ಪೂಜೆ ಇರ್ತವೆ. ಅದಾದ ನಂತರ ಸಂಜೆ 6 ಗಂಟೆಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಸಹ ಏರ್ಪಡಿಸಲಾಗಿದ್ದು ಎಲ್ಲ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲ ಭಕ್ತಾದಿಗಳಿಗೂ ಗ್ರಾಮಸ್ಥರಿಗೂ ಹಾಗೂ ಸುತ್ತಮುತ್ತ ಗ್ರೀನ್ ಹೌಸ್ಗಳಿಂದ ಹೂವುಗಳನ್ನು ತೊಗೊಂಬಂದು ಕೊಟ್ಟಿದ್ದಾರೆ. ಆ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಇನ್ನಿವತ್ತು ಆರ್ಗದೆಯ ಶ್ರೀ ಭೂನೀಲ ಸಮೇತ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೈಕುಂಠ ಏಕಾದಶಿಯ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಾವು ಆಚರಿಸ್ತಾ ಇದ್ದೇವೆ. ಏನು 1000 ಜನರು ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅದೇ ರೀತಿ ದೇವಸ್ಥಾನದ ಟ್ರಸ್ಟ್ನ ವತಿಯಿಂದನೂ ಕೂಡ ಅದಕ್ಕೆ ಏನೇನು ತೀರ್ಥ ಪ್ರಸಾದಗಳು ಮತ್ತು ದೇವರ ದರ್ಶನಕ್ಕೆ ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಸೊ ಅದೇ ರೀತಿ ನಾಳೆ ಮುಕ್ಕೋಟಿ ದ್ವಾದಶಿಯ ಕಾರ್ಯಕ್ರಮವನ್ನು ಅರ್ಹತೆ ಗ್ರಾಮಸ್ಥರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಸೊ ದಯವಿಟ್ಟು ಎಲ್ಲ ಭಕ್ತಾದಿಗಳು ಅತಿ ಹೆಚ್ಚಾಗಿ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು.